admission opens at Shankar IAS Bengaluru campus. ಭಾರತ ಪಾಕಿಸ್ತಾನ ನಡುವಿನ ಪಂದ್ಯಕ್ಕೆ ವೇದಿಕೆ ರೆಡಿಯಾಗಿದೆ. ಸೂಪರ್ ಫೋರ್ ಹಂತದ ಎರಡನೇ ಪಂದ್ಯದಲ್ಲಿ ಇಂಡೋ ಪಾಕ್ ಮತ್ತೆ ಮುಖಾಮುಖಿಯಾಗ್ತಾ ಇವೆ. ಭಾನುವಾರ ನಡೆಯುವ ಈ ಪಂದ್ಯಕ್ಕೂ ಮುಂಚೆ ಪಾಕಿಸ್ತಾನ ತಂಡಕ್ಕೆ ಶುಭ ಸುದ್ದಿ ಸಿಕ್ಕಿದೆ. ಅದೇನೆಂದ್ರೆ ಯುವ ವೇಗಿ ನಸೀಮ್ ಶಾ ಸಂಪೂರ್ಣವಾಗಿ ಫಿಟ್ ಆಗಿದ್ದಾರೆ. ಅಂದ್ರೆ ಭಾರತ ಪಾಕ್ ನಡುವಣ ಮೊದಲ ಮುಖಾಮುಖಿಯಲ್ಲಿ ನಸೀಮ್ ಶಾ ಫಿಟ್ನೆಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅದರಲ್ಲೂ ನಿರ್ಣಾಯಕವಾಗಿದ್ದ ಅಂತಿಮ ಓವರ್ಗಳನ್ನು ನೋವಿನಲ್ಲೇ ಎಸೆದಿದ್ರು. ಈಗ ಟೀಮ್ ಇಂಡಿಯಾ ವಿರುದ್ಧದ ಪಂದ್ಯಕ್ಕೂ ಮುನ್ನ ಸಂಪೂರ್ಣ ಫಿಟ್ನೆಸ್ ಹೊಂದಿದ್ದೀನಿ ಅಂತ ನಸೀಮ್ ಶಾ ತಿಳಿಸಿದ್ದಾರೆ. ಇದು ಈಗ ಟೀಮ್ ಇಂಡಿಯಾದ ಚಿಂತೆಗೆ ಕಾರಣವಾಗಿದೆ. ಯಾಕಂದ್ರೆ ಭಾರತದ ವಿರುದ್ಧ ಚೊಚ್ಚಲ ಟಿ ಟ್ವೆಂಟಿ ಪಂದ್ಯವಾಡಿದ್ದ ನಸೀಮ್ ಶಾ ತಂಡಕ್ಕೆ ಭರ್ಜರಿ ಆರಂಭ ನೀಡಿದ್ರು. ಮೊದಲ ಓವರ್ನಲ್ಲೇ ಕೆಎಲ್ ರಾಹುಲ್ ಅವರನ್ನ ಸೊನ್ನೆಗೆ ಬೌಲ್ಡ್ ಮಾಡಿದ್ರು. ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾರನ್ನು ಕೂಡ ಕಾಡಿದ್ರು. ನಂತರ ಸೂರ್ಯಕುಮಾರ್ ಯಾದವ್ ಅವರನ್ನು ಕ್ಲೀನ್ ಬೌಲ್ಡ್ ಮಾಡಿದ್ರು. ಈಗ ಸಂಪೂರ್ಣ ಫಿಟ್ನೆಸ್ನೊಂದಿಗೆ ಕಣಕ್ಕಿಳಿತಾ ಇರುವುದಾಗಿ 19ರ ಯುವ ವೇಗಿ ಘೋಷಿಸಿದ್ದಾರೆ. ನಾನು ಈಗ ಫಿಟ್ ಆಗಿದ್ದೀನಿ. ಕಳೆದ ಬಾರಿ ಗಾಯದಿಂದ ನನ್ನ ಕೆಲಸವನ್ನ ಅರ್ಧಕ್ಕೆ ಬಿಟ್ಟಿದ್ದೆ. ಆದರೆ ಭಾರತದ ವಿರುದ್ಧದ ಅಪೂರ್ಣವಾಗಿದ್ದ ಕೆಲಸವನ್ನ ಭಾನುವಾರ ಪೂರ್ಣಗೊಳಿಸ್ತೀನಿ ಅಂತ ನಸೀಮ್ ಶಾ ತಿಳಿಸಿದ್ದಾರೆ. ಈ ಮೂಲಕ ಮೊದಲ ಪಂದ್ಯದಲ್ಲಿನ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋದಾಗಿ ಪರೋಕ್ಷವಾಗಿ ಯುವ ವೇಗಿ ತಿಳಿಸಿದ್ದಾರೆ. ಅದರಲ್ಲೂ ಈ ಬಾರಿಯ ಮುಖಾಮುಖಿಯಲ್ಲಿ ಕಳೆದ ಬಾರಿ ಅಪೂರ್ಣವಾಗಿದ್ದ ಕೆಲಸವನ್ನ ಪೂರ್ಣಗೊಳಿಸೋದಾಗಿ ತಿಳಿಸಿರೋ ನಸೀಮ್ ಶಾ ಟೀಮ್ ಇಂಡಿಯಾಗೆ ಪರೋಕ್ಷವಾಗಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಡೀ ಕ್ರಿಕೆಟ್ ಜಗತ್ತೇ ಅಚ್ಚರಿಯಿಂದ ನೋಡ್ತಾ ಇದೆ. ಜೊತೆಗೆ ತುಂಬಾನೇ ಕುತೂಹಲ ಇದೆ. ಕಳೆದ ಬಾರಿ ಭಾರತದ ಮುಂದೆ ಸೋತಿದ್ದ ಪಾಕ್ ಸೇಡು ತೀರಿಸಿಕೊಳ್ಳೋದಕ್ಕೆ ಏನೆಲ್ಲ ರಣತಂತ್ರಗಳನ್ನ ರೂಪಿಸಿ ಫೀಲ್ಡ್ ಗೆಳೆಯುತ್ತೆ, ಅದು ವರ್ಕೌಟ್ ಆಗುತ್ತಾ, ಹಾಗೆ ಪಾಕಿಸ್ತಾನವನ್ನ ಮತ್ತೆ ಸದೆ ಬಡಿಯೋದಕ್ಕೆ ಟೀಮ್ ಇಂಡಿಯಾ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಪ್ರೇಕ್ಷಕರಲ್ಲಿ ಕುತೂಹಲ ಜಾಸ್ತಿ ಆಗ್ತಾ ಇದೆ.